ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನೇಪಾಳದ ಕಾಠ್ಮಂಡುನಲ್ಲಿ ಇದ್ದೀನಿ ನೇಪಾಳ ಈ ಮಾರ್ಕೆಟಲ್ಲಿ ಇದ್ದೀನಿ ಹೆವಿ ಕಾಸ್ಟ್ಲಿ ಇಲ್ಲಿ ಒಂದು ಚಡ್ಡಿ ತೊಗೊಂಡ್ರೆ 850 ಒಂದು ಈ ಥರ ಜಾಕೆಟ್ ತೊಗೊಂಡ್ರೆ 850 ಒಂದು ಪ್ಯಾಂಟ್ ತೊಗೊಂಡ್ರೆ 850 ಅಲ್ಲ 850 ತೋರಿಸ್ತೀನಿ ನೋಡಿ 850 ಮತ್ತು ಇನ್ನೇನಿದೆ ಫಿಕ್ಸೆಡ್ ರೇಟು ಬ್ರ್ಯಾಂಡೆಡ್ ಪ್ಯಾಂಟ್ 850 ರೂಪಾಯಿ ಜಾಸ್ತಿ ಬರೀ 850 ಅಂತಲೇ ಬೋರ್ಡ್ ಕಾಣಿಸ್ತಾ ಇರುತ್ತೆ 850 ಅಂತ ಸೊ ಇಲ್ಲಿ ನೋಡಿ ಬಟ್ಟೆ ಮಾರ್ಕೆಟು ಇದೆ ಜೊತೆಗೆ ಸಬ್ಜಿ ಮಾರ್ಕೆಟು ಇದೆ ಇಲ್ಲಿ ಎರಡೂ ಸೊಪ್ಪು ತರಕಾರಿ ಎಲ್ಲ ಮಾರ್ತಿದ್ದಾರೆ ಇಲ್ಲಿ ನಮ್ಮ ಥರ ಎಲ್ಲ ಶೂಸ್ ಗುರು ಶೋರೂಮ್ ಆಯ್ ನೋಡಿ ನೇಪಾಳ ಹೆಂಗಿದೆ ಮಾರ್ಕೆಟು ಇನ್ನೂ ತುಂಬ ಇದೆ ನೋಡಿ ನೋಡಿ ಇದು ನೇಪಾಳ ಸ್ಪೆಷಲ್ ಓ ಇದು 400 ಅಂತೆ ನೇಪಾಳ ಸ್ಪೆಷಲ್ ಇದೆಲ್ಲ ಅಚಾರ್ ಅಂದರೆ ಉಪ್ಪಿನಕಾಯಿ ಏನೇನು ನೋಡಿ ಇದೆಲ್ಲ ಫಿಶ್ದು ಚೆನ್ನಾಗಿದೆ ಸಖತ್ತಾಗಿದೆ ಇಲ್ಲೆಲ್ಲ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ ಅವರು ಒಂದು ಫೋಟೋಗೆ 100 ರೂಪಾಯಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಆಯಿತು 1000 ಅಲ್ಲ 300 ರೂಪಾಯಿ ಕೊಡ್ತೀನಿ 2-3 ಸಾವಿರ ಅಂತ ಹೇಳಿದೆ ನೋಡಿ ಥ್ಯಾಂಕ್ ಯು ಇಲ್ಲೂ ಮಾರ್ತಾರೆ ನಮ್ಮ ಊರ ಥರನೇ ಇಲ್ಲೂ ರೋಡಲ್ಲೂ ಮಾರ್ತಾರೆ ಅಂಗಡಿನಲ್ಲೂ ಮಾರ್ತಾರೆ ಎಲ್ಲ ನೋಡಿ ಇಲ್ಲಿ ಬಟ್ಟೆಗಳು ಹಿಂಗೆ ಈ ಥರನೂ ಸೇಲ್ ಮಾಡ್ತಾರೆ ಎಲ್ಲ ಪಾಪ ಬೆಳೆ ಬೆಳಿಗ್ಗೆ ಅಲ್ಲ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಕಾಣಿಸ್ತಾ ಇದೆಯಲ್ಲ ರೆಡ್ ಕಲರು ಬ್ರೌನು ಅದು ಬೊಫೆಲೋದು ಗುರು ಬೊಫೆಲೋದು ಇಲ್ಲಿ ಇದು ಬೊಫೆಲೋದು ನಮ್ಮ ಕಡೆ ಹೆಂಗಿದೆ ಬೆಂಗಳೂರಲ್ಲಿ ಕೆ ಆರ್ ಮಾರ್ಕೆಟು ಆ ಕೆ ಆರ್ ಮಾರ್ಕೆಟಲ್ಲಿ ಏನು ಸಿಗುತ್ತೋ ಅದೇ ಥರ ಸಿಗುತ್ತೆ ಆದರೆ ರೇಟ್ ಮಾತ್ರ ಸ್ವಲ್ಪ ಏನು ತುಂಬಾ ಜಾಸ್ತಿ ಬೇಕಾಗ್ಬಿಟ್ಟು ನಮ್ಮ ಕಡೆ ಎರಡೆರಡು ತೊಗೋಬೋದು ಡಬಲು ಇಲ್ಲಿ ರೇಟ್ಗೆ ಬಟ್ಟೆ ಕಡಿಮೆ ಅಂದ್ಕೊಂಡೆ ಆ್ಯಕ್ಚುಲಿ ಕಡಿಮೆ ಇದೆ ಸ್ವಲ್ಪ ರೋಡ್ ಸೈಡಲ್ಲಿ ತೊಗೊಂಡ್ರೆ ದರ್ಬಾರ್ ಸ್ಕೋಯಿಂದ ಸ್ವಲ್ಪ ಮುಂದೆ ಬಂದರೆ ಜಾಗ ಸಿಗುತ್ತೆ ನೀವು ನೋಡಿ ಪಬ್ಲಿಕ್ ಟಾಯ್ಲೆಟ್ ಅಂದರೆ ಮೊಬೈಲ್ ಟಾಯ್ಲೆಟು ಪಬ್ಲಿಕ್ ಟಾಯ್ಲೆಟ್ ಮಾಡಲಿಕ್ಕೆ ಆಗಲ್ಲ ಕೆಲವು ಕಡೆ ಜಾಗ ಇರಲ್ಲ ಅಲ್ಲಿ ಏನು ಮಾಡ್ತಾರೆ ಈ ಥರ ಮೊಬೈಲ್ ಟಾಯ್ಲೆಟ್ ಯೂಸ್ ಮಾಡ್ತಾರೆ ಸೊ ಅಮೌಂಟ್ ಕೊಟ್ಬಿಟ್ಟು ಇಲ್ಲಿಂದ ಹೋಗ್ಬೋದು ಟಾಯ್ಲೆಟ್ ಮೊಬೈಲ್ ಟಾಯ್ಲೆಟ್ ಆಗಿದೆ ವೆಹಿಕಲ್ ಎಲ್ಲಿ ಬೈಕ್ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಮತ್ತು ಬೇರೆ ಜಾಗ ಕೂಡ ಶಿಫ್ಟ್ ಮಾಡ್ಬೋದು ತೆಂಗಿನಕಾಯಿ ಹೆಂಗೆ ಮಾರ್ತಾರೆ ಇಲ್ಲಿ ಬಿಡಿಸ್ಬಿಟ್ಟು ಎಲ್ಲ ನೆಟ್ ನೆಟ್ಟಿಗೆ ಇಟ್ಬಿಟ್ಟು ಕೊಬ್ಬರಿ ಪೀಸು ಮಾರ್ತಾರೆ ಮೊದಲೆಲ್ಲ ಅಂಗಡಿನಲ್ಲಿ ಮಾರ್ತಿದ್ರು ನಮ್ಮ ಕಡೆ ಛತ್ರಿ ನೋಡಿ ಇಲ್ಲಿ ಮಾರ್ಕೆಟ್ ಇದು ಬಿಸಿ 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 ಬೆಳಿಗ್ಗೆ ಆದರೆ ಬಿಸಿ ಹೋಲ್ಸೇಲ್ ರೇಟಲ್ಲೆಲ್ಲ ಸಿಗತ್ತೆ ಇಲ್ಲಿ ಕುಡ್ಕೊಂಡಾಗಣ ನೋಡಿ ಚತುರ್ಮುಖ ಶಿವಲಿಂಗನ ಸ್ವಚ್ಛ ಮಾಡ್ತಾ ಇದ್ದಾರೆ ಶಿವನ ಸ್ವಚ್ಛ ಮಾಡಿ ಪೂಜೆ ಮಾಡಲಿಕ್ಕೆ ಯಾರೋ ಫ್ರೀ ನೀರು ಇಟ್ಟಿದ್ದಾರೆ ವಿಶೇಷವಾಗಿದೆ ಈ ಒಂದು ಮಂಟಪ ಏನಿದೆ ಈ ದೇವಸ್ಥಾನ ಈ ಒಂದು ಮಂಟಪದಿಂದನೇ ಈ ಊರಿಗೆ ಕಾಠ್ಮಂಡು ಅಂತಕ್ಕಂಥ ಹೆಸರು ಬಂದಿರತಕ್ಕಂಥದ್ದು ಇಲ್ಲಿ ಸುಮಾರು ಇದನ್ನು 400 ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ ಇಲ್ಲಿನ ರಾಜರು ಏನಿದ್ರು ಇಲ್ಲಿನ ರಾಜ ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ ಬನೀನು ಎಲ್ಲ ಸಿಗುತ್ತೆ ಶರ್ಟ್ಸ್ ಎಲ್ಲ ಶೂ ನೋಡಿ ಎಷ್ಟು ರೇಟ್ ಇದೆ ಅಲ್ಲಿ ಹಾಕಿದ್ದಾರೆ ಕಡಿಮೆ ಅನ್ಕೊಂಡ್ರೆ ರೇಟ್ ಮಾತ್ರ ಹೆವಿ ಇದೆ ಶೂಸ್ ಎಲ್ಲ ಧೂಳಾಗಬಾರ್ದು ಅಂತೇಳಿ ಪ್ಲಾಸ್ಟಿಕಲ್ಲಿ ಕವರ್ ಮಾಡಿದ್ದಾರೆ ಇದೆಲ್ಲ ಹೇಗಿದೆ ಇಲ್ಲಿ ನೋಡಿ ಅಣ್ಣ ಏನು ಶಾಲುಗಳೆಲ್ಲ ಏನು ಚೆನ್ನಾಗಿ ಜೋಡಿಸಿದ್ದಾರೆ ಸಕ್ಕತ್ತಾಗಿದೆ ಬಂದೆ ಒಂದು ಶಿವನ ದೇವಸ್ಥಾನ ಸಿಕ್ತು ಏನು ಸಕ್ಕತ್ತಾಗಿದೆ ಶಿವಲಿಂಗ ಇದೆ ಒಳಗಡೆ ಫೋಕಸ್ ಮಾಡಿ ತೋರಿಸ್ತೀನಿ ನೋಡಿ ಒಳಗಡೆ ಶಿವ ವಿರಾಜಮಾನ ಆಗಿ ಕುತ್ಕೊಂಡಿದ್ದಾರೆ ಶಿವಲಿಂಗ ಮನೆ ಹೀಗೆ ಮುಂದೆ ಹೋಗೋಣ ಇನ್ನು ನೋಡೋಣ ಸಕಲ ಇರುತ್ತೆ
ರೋಡ್ ಮೊನ್ನೆ ಚೆನ್ನಾಗಿತ್ತು ಬಂದಾಗ ಇವಾಗೆಲ್ಲ ಏನೋ ಕೆತ್ತಿಬಿಡಿದಾರೆ ತಗದು ತಗದು ತಿರ್ಗಾ ಏನೋ ಮಾಡ್ತಿದಾರೆ ಗುರು ಇಲ್ಲೂ ನಮ್ಮ ಭಾರತದಲ್ಲಿ ಮಾಡಿದಂಗೇನೆ ಇಲ್ಲೂ ಚೆನ್ನಾಗಿರೋ ರೋಡ್ ಎಲ್ಲ ಕೆತ್ತುತ್ತಾರೆ ಮೊನ್ನೆ ಚೆನ್ನಾಗಿತ್ತು ಮೊನ್ನೆ ರಾತ್ರಿ ಬಂದಾಗ ಇವಾಗೆಲ್ಲ ಕೆತ್ತಿ ಕೆತ್ತಿ ಹಿಂಗೆ ಮಾಡ್ಬಿಟ್ಟಿದ್ದಾರೆ ಮೌನಣ್ಣೆಲ್ಲ ಮಾಡ್ತಾರಲ್ಲ ಇವರೆಲ್ಲ ನಮ್ಮ ಇಂಡಿಯಾದವರೇ ಬಿಹಾರ ಯು ಪಿ ಅಲ್ಲಿಯವರು ಇವರೆಲ್ಲ ನೋಡಿ ಇವಾಗ ಇಷ್ಟ ರೋಡ್ ಇದೆ ನಾನು ಈ ಕಡೆ ಹೋಗ್ತೀನಿ ಈ ಕಡೆ ಹೋದ್ರೆ ದೇವಸ್ಥಾನ ತುಂಬ ಇದೆ ಹೋಗೋಣ ಬನ್ನಿ ಇದೆ ಗುರು ಇಲ್ಲಿ ಇಲ್ಲಿ ನೋಡಿ ಸ್ಮಾಲ್ ಚಿಕ್ಕ ಗ್ಲಾಸ್ 45 ರುಪೀಸ್ ಲಸ್ಸಿ ಇದೆ 80 ರುಪೀಸ್ ಬಿಗ್ ಲಸ್ಸಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಗುರು ಇಲ್ಲಿ ಜನ ಏನು ಮಾಡ್ತಾರೋ ಗೊತ್ತಿಲ್ಲ ಹೆಂಗೆ ಬದುಕ್ತಾರೆ ಎಲ್ಲ ಎಕ್ಸ್ಪೆನ್ಸಿವ್ ಇರೋ ರೂಮ್ ಅಂದ್ಬಿಟ್ಟು ಇಲ್ಲಿ 10,000 12,000 ಸಂಬಳ ತಗೊಂಡು ಹೆಂಗೆ ಜೀವನ ಸಾಗಿಸ್ತಾರೋ ಗೊತ್ತಿಲ್ಲ ಮಾತ್ರ ಊಟ ಎಲ್ಲ ಸೊ ಕಾಠ್ಮಂಡುನಲ್ಲಿ ಬಂದಿದ್ದೆ ಈ ಒಂದು ಜಾಗದಲ್ಲಿ ಪೂಜೆ ನಡೀತಾ ಇದೆ ತುಂಬಾ ಚೆನ್ನಾಗಿದೆ ವಸಂತಪುರ ಅಂತ ಹೇಳ್ತಾರೆ ಈ ಒಂದು ಜಾಗ ಸರೌಂಡಿಂಗ್ ನೀವು ಬಂದ್ರೆ ಮಿಸ್ ಮಾಡಬೇಡಿ ತುಂಬಾ ದೇವಸ್ಥಾನಗಳಿದೆ ನೋಡಬಹುದು ನೀವು ನೋಡಿ ಪೂಜೆ ನಡೀತಾ ಇದೆ ಇಲ್ಲಿ ಇಷ್ಟು ವಿಶೇಷತೆ ಇದೆ ಇವತ್ತೇನೋ ಪೂಜೆ ಅನ್ಸುತ್ತೆ ಬಹುಶಃ ವಿಶೇಷ ಇರಬಹುದು ಎಲ್ಲರೂ ನೀವು ನೋಡಬಹುದು ಫ್ಲಾಗ್ ಎಲ್ಲ ಇಟ್ಕೊಂಡಿದ್ದಾರೆ ತುಂಬಾ ಏನೋ ವಿಶೇಷ ಪೂಜೆ ನಡೀತಾ ಇದೆ फेस्टिवल नड़ीता है फेस्टिवल अदारू भागवर तुम चेन अद्भुत सड़न बंद नोड़े नोड़ संस्कृति नम टाइम आगे शनिवार 11:52 आगे जगह नोड़ ಇದು ಅಷ್ಟೇ ದೇವಸ್ಥಾನ ಇಲ್ಲೂ ನೋಡಿ ತುಂಬಾ ದೇವಸ್ಥಾನಗಳಿದೆ ಹೇಗಿದೆ ಸಕ್ಕದಾಗಿದೆ ಆಕ್ಚುಲಿ ಇಲ್ಲಿಗೆಲ್ಲ ಟಿಕೆಟ್ ಇದೆ ಬಂದು ಸಾರ್ಕ್ ನಮಗೆಲ್ಲ 150 ರೂಪಾಯಿ ಫಾರಿನರ್ಸ್ ಗೆ ಇನ್ನು ಜಾಸ್ತಿ ನೋಡಿ ಅಲ್ಲಿ ಶಿಥಿಲಗೊಂಡಿರೋದನ್ನ ನೀವು ನೋಡಬಹುದು ಸೋ ಈ ಒಂದು ಜಾಗ ಎಲ್ಲ ಇದುವರೆಗೂ ಕೂಡ ಅದೇ ರೀತಿನಲ್ಲಿದೆ ನಾನು ಮೊನ್ನೆ ರಾತ್ರಿನೂ ಬಂದಿ ಹೋಗಿದ್ದೆ ಇಲ್ಲಿ ಆಗ ಪೂರ್ತಿ ಎಲ್ಲ ನಲುಗಿ ಹೋಗಿತ್ತು ಆದ್ರೂ ಎಷ್ಟು ಬಿಗಿಯಾಗಿ ನಿಂತಿದೆ ಅಂತ ಹೇಳಿ 7.8 ಅವೊಂದು ಮ್ಯಾಗ್ನಿಟ್ಯೂಡ್ ಏನಿರುತ್ತೆ ಇಲ್ಲಿ ಕಾಠ್ಮಂಡುನಲ್ಲಿ ಇರತಕ್ಕಂತ ದೇವಾಲಯಗಳಲ್ಲಿ ಇಷ್ಟು ಇದು ಒಂದು ದೊಡ್ಡ ದೇವಾಲಯ ಒಳಗಡೆ ಎಂಟ್ರಿ ಇಲ್ಲ ಅಂತ ಹೇಳಿದ್ರು ಮೊನ್ನೆ ಆರ್ಮಿ ಆಫೀಸರ್ ಗೆ ಕೇಳಿದೆ ಅವರು ಯಾವಾಗಲೂ ಒಂದೇ ಒಂದು ಟೈಮ್ ಮಾತ್ರ ಎಂಟ್ರಿ ಕೊಡ್ತಾರೆ ಆವಾಗ ಬಿಟ್ಟು ಬೇರೆ ಸಮಯದಲ್ಲಿ ಎಂಟ್ರಿ ಇಲ್ಲ ಅಂತ ಹೇಳಿ ಇನ್ನು ಇಲ್ಲಿ ಬಹಳಷ್ಟು ದೇವಸ್ಥಾನಗಳಿದೆ ನಿಮಗೆ ತೋರಿಸ್ತೀನಿ ಶಿವನ ದೇವಸ್ಥಾನ ಇರಬಹುದು ಮತ್ತೆ ಶ್ರೀ ಕಾಲಭೈರವ ದೇವಸ್ಥಾನ ಇದೆ ತುಂಬಾ ಫೇಮಸ್ ಇದೆ ಬಹಳಷ್ಟು ಎತ್ತರವಾದಂತ ಸುಮಾರು 12 ಅಡಿ ಏನೋ ಇದೆ ಐತರವಾದಂತ ಕಾಲಭೈರವೇಶ್ವರ ದೇವಸ್ಥಾನ ಇರತಕ್ಕಂತದ್ದು ಬನ್ನಿ ಸೋ ಇವಾಗ ನೀವು ನೋಡ್ತಾ ಇದಿರಲ್ಲ ಇದು ಶಿವನ ದೇವಸ್ಥಾನ ಇಲ್ಲಿ ನೋಡಿ ಶಿವ ಇರತಕ್ಕಂತದ್ದು ಇದರೊಳಗಡೆ ಇರತಕ್ಕಂತದ್ದು ಚತುರ್ಮುಖ ಅಂದ್ರೆ ನಾಲ್ಕು ಮುಖ ಇರತಕ್ಕಂತ ಶಿವ ಇಲ್ಲಿ ಇಲ್ಲಿ ಇರತಕ್ಕಂತ ಏನಿದೆ ಕಠ್ಮಂಡುನಲ್ಲಿ ಇರತಕ್ಕಂತ ಪಶುಪತಿನಾಥ ದೇವಸ್ಥಾನದಲ್ಲೂ ಅಷ್ಟೇ ನಾಲ್ಕು ಮುಖ ಇರೋ ಐದು ಮುಖದಲ್ಲಿ ಒಂದು ಮುಖ ಕಾಣೋದಿಲ್ಲ ನಾಲ್ಕು ಮಾತ್ರ ಕಾಣಿಸುತ್ತೆ ಅಂದ್ರು ಸೋ ಅದೇ ರೀತಿ ಇಲ್ಲೂ ಕೂಡ ಇದೆ ನಾಲ್ಕು ಮುಖ ಇರತಕ್ಕಂತ ಶಿವಲಿಂಗ ನೋಡಿ ಇಲ್ಲಿ ನೀವು ನೋಡಬಹುದು ಇದೆಲ್ಲ ಈ ಜಾಗ ಭೂಕಂಪದಿಂದ ನಲುಗಿ ಹೋಗಿತ್ತು ಆಗ ಅರ್ಥಕ್ಕೆ ಆಗಿತ್ತಲ್ಲ ಏನೋ ಫಂಕ್ಷನ್ ಕೂಡ ನಡೆಯತಾ ಇದೆ ಇವತ್ತು ನೀವು ನೋಡಬಹುದು ಇಲ್ಲಿ ಸೋ ಶನಿವಾರ ನಾನು ಏನು ಇದೀನಿ ಇದೇ ಟೈಮ್ ಗೆ ಆಗಿದಂತದ ಅವತ್ತು ಕಾಟ್ ಮಂಟಪ ಅಥವಾ ಕಸ್ಟಮ್ ಮಂಟಪ ಅಂತಾನೂ ಕೂಡ ಹೇಳ್ತಾರೆ ಈ ಒಂದು ಮಂಟಪನ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಇದನ್ನ ಪ್ರತ್ಯೇಕವಾಗಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸಾಧ್ಯವಾದರೆ ಖಂಡಿತ ನೀವು ನೋಡಿ ಅದರಲ್ಲಿ ಪೂರ್ತಿ ಡೀಟೇಲ್ಸ್ ಇರುತ್ತೆ ನೋಡ್ತಾ ಇರತಕ್ಕಂತ ಈ ಒಂದು ಸ್ಥಳ ಏನಿದೆ ತುಂಬಾ ಫೇಮಸ್ ಇದೆ ಏನಿಕೆ ಅಂತ ಹೇಳಿದ್ರೆ ಈ ಒಂದು ಸ್ಥಳದಿಂದ ಕಠ್ಮಂಡುವಿನಲ್ಲಿ ಇರತಕ್ಕಂತ ತಾಮೇಲ್ ಅನ್ನೋ ಒಂದು ಸ್ಥಳ ಮತ್ತೆ ದರ್ಬಾರ್ ಸ್ಕ್ವೇರ್ ಕಠ್ಮಂಡುವಿನ ಮಾರ್ಕೆಟ್ ಮ್ಯೂಸಿಯಂ ಇಷ್ಟು ಜಾಗಗಳಿಗೂ ಕೂಡ ಈ ಒಂದು ಸ್ಥಳ ಕನೆಕ್ಟ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಯಾರಿಗಾದರೂ ಕಡಿಮೆನಲ್ಲಿ ರೂಮ್ ಬೇಕು ಅಂತ ಹೇಳಿದ್ರೆ ಈ ಒಂದು ಸ್ಥಳದಲ್ಲಿ ನಿಮಗೆ ಲಿಂಕ್ ತಾಮೇಲ್ ಸೇರಿ ನೀವು ಚೆಕ್ ಮಾಡಬಹುದು ಹೋಗಿ ಹುಡುಕಬಹುದು ಅದರ ಬಗ್ಗೆನೂ ಕೂಡ ನಾನು ಪ್ರತ್ಯೇಕವಾಗಿ ವಿಡಿಯೋ ಮಾಡಿದ್ದೀನಿ ನೋಡಿ ಇಲ್ಲಿ ಬಟ್ಟೆಗಳು ಹೆಂಗ ತರನೋ ಸೇಲ್ ಮಾಡ್ತಾರೆ ಅಲ್ಲ ಪಾಪ ಬೆಳಿ ಬೆಳಿಗೆ ಅಲ್ಲ ಟ್ಯಾಕ್ಸ್ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಕಾಣಿಸ್ತಾ ಇದೆಯಲ್ಲ ರೆಡ್ ಕಲರ್ ಬ್ರೌನ್ ಅದು ಬಫೆಲೋದು ಗುರು ಬಫೆಲೋದು ಇಲ್ಲಿ ಇದು ಬಫೆಲೋದು ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು